ಇಲ್ಲ, ತುಂಬ ಚೆನ್ನಾಗಿದೆ. ಒಂದು ಇವಾಗ ಬಹಳಷ್ಟು ಜನ ಎದುರಿಸ್ತಿರುವಂಥ ಒಂದು ಸಾಮಾಜಿಕ ಸಮಸ್ಯೆ, ನೀವು ದಪ್ಪಗಿದ್ದೀರಾ, ಕುಳ್ಳುಗಿದ್ದೀರಾ, ಕಪ್ಪುಗಿದ್ದೀರಾ, ಆ ಥರದ ವಿಷಯಗಳಿಂದ ತುಂಬ ಜನ ನೊಂದಿರ್ತಾರೆ. ಅದನ್ನೇ ಒಂದು ವಿಷಯವಾಗಿಟ್ಕೊಂಡು ಅದಕ್ಕೆ ಒಂದು ಕಾಮಿಡಿ ಟಚ್ ಕೊಟ್ಟು ತುಂಬ ಒಂದು ನೋಡುವಂಥ ಸಿನಿಮಾ ಮಾಡಿದ್ದಾರೆ. ಬೋರಾಗಲ್ಲ, ಒಂದು ಸಾಮಾಜಿಕ ಸಮಸ್ಯೆನ ಹೇಳಿಕೊಟ್ಟಾಗ ಅದು ಆರ್ಟ್ ಸಿನಿಮಾ ಆಗುವಂಥ ಸಾಧ್ಯತೆಗಳು ಭಾಳ ಇರ್ತವೆ. ಇಲ್ಲಿ ಇದನ್ನು ಕಮರ್ಷಿಯಲ್ ಆಗಿ ಎಂಟರ್ಟೈನಿಂಗ್ ಆಗಿ ಹೇಳ್ಕೊಂಡು ಹೋಗಿದ್ದಾರೆ. ಖಂಡಿತವಾಗೂ ಒಂದು ಒಳ್ಳೆಯ ಪ್ರಯತ್ನ ಅವರ ಮಿತಿಯಲ್ಲಿ, ಈ ಸಿನಿಮಾದ ಮಿತಿಯಲ್ಲಿ ಖಂಡಿತವಾಗೂ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ದೊಡ್ಡ ದೊಡ್ಡ ಸಿನಿಮಾಗಳ ಜೊತೆಗೆ ಈ ಥರ ಸಿನಿಮಾಗಳು ಗೆದ್ದರೆ ಒಂದು ಇಂಡಸ್ಟ್ರಿ, ಬರೀ 100 crore, 200 crore ಸಿನಿಮಾಗಳ ಜೊತೆಗೆ ಈ ಥರ ಸಿನಿಮಾಗಳು ಗೆಲ್ಲಬೇಕು. ಆವಾಗ ಇಂಡಸ್ಟ್ರಿ ನಿಜವಾದ ಬೆಳವಣಿಗೆ ಸಾಧ್ಯ ಆಗುತ್ತೆ. ಈ ಥರ ಸಿನಿಮಾಗಳನ್ನು ಚಿತ್ರಪ್ರೇಮಿಗಳು ಪ್ರೋತ್ಸಾಹ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಎಮ್ ಆರ್ ಪಿ ಅನ್ನೋದೇ ಒಂದು ಕಮರ್ಷಿಯಲ್ ಟೈಟ್ಲು, ಈ ಟೈಟ್ಲ್ಗಳ ಮಧ್ಯೆ ಒಂದು ಕಾಮಿಡಿ, ಒಂದು ಆಕ್ಷನ್, ಒಂದು ದೊಡ್ಡ ಇಶ್ಯೂನ ಹೈಲೈಟ್ ಮಾಡಿದ್ದಾರೆ ಡೈರೆಕ್ಟರ್. ಈ ಓವರ್ ಕಥೆ ಬಗ್ಗೆ, ಡೈರೆಕ್ಟರ್ ಬಗ್ಗೆ, ನಟರ ಬಗ್ಗೆ ಹೇಳ್ತೀವಿ. ಬಾಹುಬಲಿ ನಮ್ಮ ಟೀಮಲ್ಲೇ ಇರೋ ಇವರು, ತುಂಬ ಟೈಮಿಂದ ನೋಡ್ತೀನಿ. ಒಳ್ಳೆ ಕಾಮಿಡಿ ಸೆನ್ಸ್ ಇದೆ, ಬಟ್ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಈ ಸಬ್ಜೆಕ್ಟಲ್ಲಿ ಇದೆ. ಇವಾಗ ಇದನ್ನು ನೋಡಿ ತುಂಬ ಜನ ಅರ್ಥ ಮಾಡ್ಕೋಬೇಕು. ಯಾರೂ ದೇಹವನ್ನಾಗಲಿ ಅಥವಾ ಅವರ ಅಂಗವೈಕಲ್ಯ ಕೆಲವು ಇರ್ತವೆ, ಅದನ್ನು ಯಾರೂ ಕೇಳ್ಕೊಂಡು ಬಂದಿರಲ್ಲ. ಅದರ ಪ್ರಕೃತಿಕವಾಗಿ ಆಗಿರುತ್ತೆ, ನ್ಯಾಚುರಲ್ ಆಗಿ. ಅದನ್ನು ನಾವು ಒಂದು ಆ ವ್ಯಕ್ತಿಯ ಮೈನಸ್ಸಾಗಿ ಪರಿಗಣಿಸಬಾರ್ದು. ಮುಖ್ಯವಾಗಿ ಮನಸ್ಸನ್ನು ನೋಡಬೇಕು ಅನ್ನೋ ಸಂದೇಶ, ಈ ಒಳ್ಳೆತನ ನೋಡಬೇಕು ಅನ್ನೋ ಸಂದೇಶ ಈ ಸಿನಿಮಾದಲ್ಲಿದೆ. ನಿಜವಾಗ್ಲೂ ಅದು ಸಮಾಜ ಕೂಡ ಅದನ್ನೇ ಆ ದೃಷ್ಟಿಯಲ್ಲೇ ನೋಡಬೇಕು. ಅವರ ಒಂದೊಂದು ಚಿಕ್ಕ ಚಿಕ್ಕ ಮೈನಸ್ಗಳನ್ನೇ, ದೈಹಿಕ ಮೈನಸ್ಗಳನ್ನ ದೊಡ್ಡದು ಮಾಡಬಾರ್ದು. ಮಾನಸಿಕವಾಗಿ ಒಳ್ಳೆಯವರಿದ್ರೆ ಅವ್ರಿಗೂ ಒಂದು ಒಳ್ಳೆಯ ಸ್ಥಾನಮಾನ ನೀಡಬೇಕು, ಅವರ ಸಮಾಜದಲ್ಲಿ ಎಲ್ಲ ಮನ್ನಣೆಯೂ ಅವ್ರಿಗೆ ಸಿಗಬೇಕು ಅನ್ನೋದು ಈ ಸಿನಿಮಾ ಮೂಲಕ ಅವ್ರು ಹೇಳಿದ್ದಾರೆ. ಹಾಗಾಗಿ ಖಂಡಿತ ಬಾಹುಬಲಿ ಅವ್ರನ್ನ ನಾವು ಅಭಿನಂದಿಸ್ತೇವೆ.